ಸ್ನೇಹಿತರೆ, ಎಲ್ಲರಿಗೂ ಆನಂದಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 6ರಿಂದ 10ನೇ ತರಗತಿಯ ಒಂದು ವಿಡಿಯೋ ಸರಣಿಗಳಲ್ಲಿ 6ನೇ ತರಗತಿ ಪಠ್ಯಪುಸ್ತಕದಿಂದ ಆಯ್ದ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಮುಂದುವರೆದ ಭಾಗ ಇದಾಗಿರುತ್ತೆ. 50 ಪ್ರಶ್ನೆ ಮತ್ತು ಉತ್ತರಗಳ ಸರಣಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕನ್ನು ಕೊಡಿ. ಹೊಸದಾಗಿ ಆನಂದಶ್ರೀ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ವಿಡಿಯೋಗೆ ಹೋಗೋಣ. ಮುಂದುವರಿದ ಭಾಗ ಇದಾಗಿರುತ್ತೆ. ಇಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ಅಧ್ಯಯನ ಮಾಡಿದ್ದೇವೆ. ಅಧ್ಯಾಯ 5 ಇದು 6ನೇ ತರಗತಿ ಪಠ್ಯಪುಸ್ತಕ, ಅದು ಪರಿಷ್ಕೃತ ಪಠ್ಯಪುಸ್ತಕದಿಂದ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಇಷ್ಟೆಲ್ಲ ಪ್ರಶ್ನೆ ಮತ್ತು ಉತ್ತರಗಳು ಆಗಿದ್ದಾವೆ. ಅದರ ಮುಂದುವರಿದ ಭಾಗ ಗುಂಪುಗಳಲ್ಲಿ ಚರ್ಚಿಸಿ ಅಂದರೆ ಉತ್ತರ, ಆ ಒಂದು ಭಾಗವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡೋದಾದರೆ, ಇಂದು ನಾವೆಲ್ಲ ಧರ್ಮ, ಜಾತಿ, ಅಂತಸ್ತುಗಳ ಸಲುವಾಗಿ ಕಿತ್ತಾಡಿಕೊಂಡು ಸಾಯುತ್ತಿದ್ದೇವೆ. ಹಾಗಾಗಿ ನಾವೆಲ್ಲರೂ ಎನ್ನುವ ತಿರುವಳ್ಳುವರ್ ಅವರ ಮಾತು ಮುಖ್ಯ. ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರಗಳಿಂದ ಆರ್ಥಿಕ ಸಮೃದ್ಧಿ ಹೆಚ್ಚಿತು. ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ? ಯುದ್ಧಗಳಿಂದ, ಸಾಮಂತಾರಸರ ಆಕ್ರಮಣದಿಂದ ಅವನತಿ ಹೊಂದಿವೆ. ಪಂಪ, ಪನ್ನ ಮತ್ತು ಶ್ರೀವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಪಂಪ ಕನ್ನಡದ ಮೊಟ್ಟಮೊದಲ ಕವಿ. ಪಂಪ, ಈತನ ಕೃತಿ ವಿಕ್ರಮಾರ್ಜುನ ವಿಜಯ. ಪನ್ನ ಅವರ ಬಗ್ಗೆ ನೋಡೋದಾದರೆ, ರಾಷ್ಟ್ರಕೂಟರ ದೊರೆ ಕೃಷ್ಣನ ಆಶ್ರಯದಲ್ಲಿದ್ದ ಕವಿ, ಈತನ ಕೃತಿ ಶಾಂತಿ ಪುರಾಣ. ಶ್ರೀವಿಜಯ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗವನ್ನು 9ನೇ ಶತಮಾನದಲ್ಲಿ ಬರೆದ ರಾಷ್ಟ್ರಕೂಟರ ಕವಿ ಶ್ರೀವಿಜಯ. ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿದೆ ಅಂತ ನೋಡೋದಾದರೆ, ಎಲ್ಲೋರದ ಕೈಲಾಸನಾಥ ದೇವಾಲಯ 100 ಅಡಿ ಬಂಡೆಯನ್ನು ಕೊರೆದು ಮಾಡಿದ ಏಕಶಿಲಾ ಮಂದಿರ. ಎಲಿಫೆಂಟಾ ಗುಹೆಯನ್ನು ನೋಡೋದಾದರೆ, ಮುಂಬೈ ಸಮೀಪದ ದ್ವೀಪ. ಇಲ್ಲಿ 3 ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯಕರವಾಗಿದೆ. ನೆಕ್ಸ್ಟು, ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಅಂತ ಇದೆ. ಇವರೊಬ್ಬರು ಮೂರನೇ ಗೋವಿಂದ ಸೈನಿಕ ಸಾಧನೆಗಳನ್ನು ನೋಡೋದಾದರೆ, ರಾಷ್ಟ್ರಕೂಟರ ಗಣ್ಯ ದೊರೆ ಆಗಿದ್ದರು ಮೂರನೆಯ ಗೋವಿಂದ. ಮತ್ತು ದಕ್ಷಿಣ ಭಾರತವನ್ನು ಆಳಿದವರು. ಹಿಮಾಲಯ ಪರ್ವತದವರೆಗೂ ಸಾಮ್ರಾಜ್ಯ ವಿಸ್ತರಿಸಿದರು. ಅಮೋಘ ವರ್ಷ ನೃಪತುಂಗನು. ಇಷ್ಟು ಮೂರನೇ ಗೋವಿಂದನ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಅನ್ನೋದು ಪ್ರಶ್ನೆ. ಅಮೋಘ ವರ್ಷ ನೃಪತುಂಗನ ಅವ್ರ ಬಗ್ಗೆ ನೋಡೋದಾದರೆ, ಈತ ರಾಜನಾದಾಗ ಕೇವಲ 14 ವರ್ಷವಿತ್ತು. 60 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ. ಈತ ಸ್ವತಃ ವಿದ್ವಾಂಸನಾಗಿದ್ದನು. ಪ್ರಜೆಗಳ ಯೋಗಕ್ಷೇಮ ನೋಡಿಕೊಂಡ. ಮತ್ತು ಜಗತ್ತಿನ 4 ವಿಶಾಲ ಸಾಮ್ರಾಜ್ಯಗಳಲ್ಲಿ ಈತನ ಸಾಮ್ರಾಜ್ಯವು ಒಂದು ಎಂದು ಸುಲೈಮಾನ್ ಹೇಳಿದ್ದಾರೆ. ಈತನ ರಾಜ್ಯವೂ ಒಂದು ಎಂದು ಹೇಳಿದವರು ಯಾರು ಅಂತ ಕೇಳಿದ್ರೆ ಸುಲೈಮಾನ್ರವರು. ಯಾರ ಬಗ್ಗೆ ಇವರು ಹೇಳಿದ್ದಾರೆ ಅಂದರೆ, ಅಮೋಘ ವರ್ಷ ನೃಪತುಂಗರ ಬಗ್ಗೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, 6ನೇ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಅಥವಾ ಕರೆಯುತ್ತಾರೆ ಅಂತ ನೋಡೋದಾದರೆ, 6ನೇ ವಿಕ್ರಮಾದಿತ್ಯನ ಬಗ್ಗೆ ನೋಡೋದಾದರೆ, ಈತ ಚಾಳುಕ್ಯ ವಿಕ್ರಮಶಕೆಯನ್ನು ಆರಂಭಿಸ್ತಾರೆ. ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿರ್ತಾರೆ. ಕನ್ನಡ ನಾಡು ಬಹಳ ಒಂದು ಅಭಿವೃದ್ಧಿಯನ್ನು ಕಂಡಿತು. ಈತನ ಕವಿ ಬಿಲ್ಹಣ ವಿಕ್ರಮಾಂಕ ದೇವಚರಿತ ಕೃತಿ ರಚಿಸಿದ. ಮತ್ತು ವಿಜ್ಞಾನೇಶ್ವರ ಮಿತ್ರಾವಿಂದ ಮಿತಾಕ್ಷರ ರಚಿಸಿದ. ಬಿಲ್ಹಣನ ಯಾರ ಕವಿ ಬಿಲ್ಹಣ ಅಂತ ನೋಡಿದ್ರೆ, 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಹಣ. ಇವರ ಕೃತಿಗಳನ್ನು ಮತ್ತೊಮ್ಮೆ ಹೇಳೋದಾದರೆ,
ವಿಕ್ರಮಾಂಕ ದೇವಚರಿತ ಮತ್ತು ವಿಜ್ಞಾನೇಶ್ವರ ಮಿತಾಕ್ಷರ ಇವು ಮೂರು ಬಿಲ್ಹಣನ ಕೃತಿಗಳಾಗಿರ್ತವೆ. ಈ ಮೂರು ಅನ್ನು ಕೂಡ ಬಹಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಮತ್ತು ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ನೋಡೋದಾದರೆ, ವಿಕ್ರಮಾಂಕ ದೇವಚರಿತ ಬರೆದವರು ಬಿಲ್ಹಣ. ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ. ಮತ್ತು ಮಿತಾಕ್ಷರ ಸಂಹಿತೆ ಬರೆದವರು ವಿಜ್ಞಾನೇಶ್ವರ. ಇದು ಹಿಂದೂ ಕಾನೂನುಗಳಿವೆ. ಮಾನಸೋಲ್ಲಾಸ ಬರೆದವರು ಮುಮ್ಮಡಿ ಸೋಮೇಶ್ವರ. ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ. ಸಂಸ್ಕೃತದ ವಿಶ್ವಕೋಶ ಅಂತ ಕರೀತಾರೆ ಮಾನಸೋಲ್ಲಾಸವನ್ನು. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ? ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎನ್ನುವರು. ಕಲ್ಯಾಣ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪಕ್ಕೆ ಇದು ನಿದರ್ಶನ. ನೆಕ್ಸ್ಟ್ ನೋಡೋದಾದರೆ ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಬರೆಯಿರಿ ಅಥವಾ ಹೇಳಿರಿ ಅಂತ ನೋಡೋದಾದರೆ, ನಕ್ಷತ್ರಾಕಾರದ ಗರ್ಭಗೃಹ, ನವರಂಗ, ಕನ್ನಡಿಯಂಥ ಕಂಬಗಳು ಮತ್ತು ಛಾವಣಿ, ಭುವನೇಶ್ವರಿ, ಇದು ಇವು ಇಷ್ಟು ಹೊಯ್ಸಳ ದೇವಾಲಯಗಳ ಲಕ್ಷಣಗಳು. ಮತ್ತು ಭುವನೇಶ್ವರಿ ಅಂದ್ರೇನು ಅಂತ ಹೇಳಿದ್ರೆ, ಭುವನೇಶ್ವರಿ ಎಂದರೇನು? ಹೊಯ್ಸಳರ ಕಾಲದ ವಾಸ್ತುಶಿಲ್ಪದ ನವರಂಗದ ಛಾವಣಿಯನ್ನು ಭುವನೇಶ್ವರಿ ಎನ್ನುವರು. ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ, ಹಾಸನ ಜಿಲ್ಲೆಯ ಬೇಲೂರು, ಹಳೆಬೀಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕೇಶವ ದೇವಾಲಯ. ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ, ಜನ್ನ ಯಶೋಧರ ಚರಿತೆಯನ್ನು ಬರೀತಾರೆ, ಹರಿಹರ ಗಿರಿಜಾ ಕಲ್ಯಾಣವನ್ನು ಬರೀತಾರೆ, ರಾಘವಂಗ ಹರಿಶ್ಚಂದ್ರ ಕಾವ್ಯ, ಆಂಡಯ್ಯ ಕಬ್ಬಿಗರ ಕಾವಂ. ಮುಂದೆ ರಾಜರಾಜ ಚೋಳನ ಸಾಧನೆಗಳು ಯಾವುವು? ರಾಜರಾಜ ಚೋಳನ ಬಗ್ಗೆ ನೋಡೋದಾದರೆ, ಈತ ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರ. ತುಂಗಭದ್ರಾ ನದಿಯ ದಕ್ಷಿಣ ಭಾಗ, ಶ್ರೀಲಂಕಾ, ಮಾಲ್ಡೀವ್ಸ್ ದ್ವೀಪ ಈತನದಾಗಿತ್ತು. ಭೂಸೇನೆ ಮತ್ತು ನೌಕಾಸೇನೆ ಪ್ರಬಲವಾಗಿತ್ತು. ತಂಜಾವೂರಿನ ಬೃಹದೇಶ್ವರ ದೇವಾಲಯ ನಿರ್ಮಿಸಿದ. ನೆಕ್ಸ್ಟು ಚೋಳರ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಅನ್ನೋದು ಪ್ರಶ್ನೆ. ಚೋಳ ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯನ್ನು ನೋಡೋದಾದರೆ, ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು.